बागमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेसियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। स्वागत है आपका बी न्यूज नेशन में, मैं हूँ आबिद हुसैन शेख। भ्रष्टाचार करने वाले लोग आज मंत्री बने हैं तो मैं क्यों सीएम नहीं बन सकता है, बसनगौड़ा पाटिल यत्नाड। आज बाबा साहब अंबेडकर जी के 130वें जयंती के अवसर पर शहर के अंबेडकर स्टेडियम में स्थित बाबा साहब की प्रतिमा को माला अर्पण करने के बाद मीडिया से बात करते हुए सिटी एमएलए बसनगौड़ा पाटिल यत्नाड ने कहा कि बीजापुर जिले के राजनेता कोई भी भ्रष्टाचार में भागी नहीं है। भ्रष्टाचार किए कई लोग बड़े मंत्री लेकर बैठे हैं तो मैं क्यों नहीं सीएम बन सकता, इस तरह सवाल किया यत्नाड ने और कहा कि सीएम के बदलाव पर अप्रैल 18 के बाद कहूंगा। मैं अगर कुछ भी कहूंगा तो सीएम पर बयान दूंगा तो मेरे विरोधी इस बात पर मुझे घेरेंगे और पक्ष विरोधी करार देंगे, कहा एमएलए बसनगौड़ा पाटिल यत्नाड ने। रात्रि कर्फ्यू जारी मे ಆದಷ್ಟು ಏನು ಹೋಗಬೇಕು ಮತ್ತು ಸಾರ್ವಜನಿಕರು ಸಹಿತ ಎಲ್ಲ ಪೊಲೀಸರ ಜೊತೆಗೆ ನಮ್ಮೇನು ನಮ್ಮ ಸಲುವಾಗಿ ಸಲಹೆಗಳನ್ನು ಕೊಡೋದ್ರ ಜೊತೆಗೆ ಸರ್ಕಾರದಿಂದ ವರ್ತನೆ ಮಾಡೋದನ್ನು ನಾವು ಮಾಡಬೇಕು, ಯಾಕಂದ್ರೆ ನಮ್ಮ ಜೀವನ ಸಲುವಾಗಿ ಮಾಡ್ತಾ ಇದ್ದಾರೆ, ಅವ್ರೇನು ಅವ್ರ ವೈಯಕ್ತಿಕ ಏನೂ ಇಲ್ಲ, ಅದು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ, ದಯವಿಟ್ಟು ಸಾಮಾಜಿಕ ಅಂತರ, ಮಾಸ್ಕು ಮತ್ತು ಸ್ಯಾನಿಟೈಸರ್ ನೈಟ್ ಕರ್ಫ್ಯೂ ಬಗ್ಗೆ ವಿಪಕ್ಷ ಮುಖಂಡರು ಗೀಲಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ, ನೈಟ್ ಕರ್ಫ್ಯೂ ಕೊರೋನಾ ಹೋಗುತ್ತೆ ನಮ್ಗೆ ಈ ರೀತಿ ಅದು ನೋಡ್ರಿ ವೈಜ್ಞಾನಿಕವಾಗಿ ಎಲ್ಲ ಡಾಕ್ಟರ್ಗಳು ಸಲಹೆ ತೊಗೊಂಡು ನೈಟ್ ಕರ್ಫ್ಯೂ ಮಾಡಬೇಕು ಮತ್ತು ಏನೇನು ಕ್ರಮ ತಗೋಬೇಕು ಅನ್ನೋದು ಮುಖ್ಯಮಂತ್ರಿಗಳು 18-19 ಮೀಟಿಂಗ್ ಆಗ್ತಾರೆ ವಿರೋಧ ಪಕ್ಷದ 16-17ಕ್ಕೆ ಏನಾಗ್ತದೆ, ನಾಳೆನೇ ಕರೆದು ಸಭೆ ಮಾಡಿ ಒಂದು ನಿರ್ಣಯ ತೊಗೋಬೇಕು, ಇಲ್ಲಾಂದರೆ ಅದು ವೇಗವಾಗಿ ಬೆಳೀತಂದರೆ ಯಾವ ರೀತಿ ಮಹಾರಾಷ್ಟ್ರದಲ್ಲಿ ಇವತ್ತು ಬೆಳೀತಾ ಇದೆ ಅದೆಲ್ಲ ಮತ್ತು ಮಹಾರಾಷ್ಟ್ರದಿಂದ ಸಾಕಷ್ಟು ಜನ ಕರ್ನಾಟಕದ ಗಡಿಭಾಗದಲ್ಲಿ ಬರ್ತಿರೋದು, ತಪಾಸಣೆ ಇಲ್ಲ ಏನೂ ಇಲ್ಲ, ಯಾಕೋ ಮಂತ್ರಿ ಮುಖ್ಯಮಂತ್ರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಅವರು ಕಠಿಣವಾದ ಬಹಳಷ್ಟು ನಾವು ಸಮರ್ಥರು ಅರ್ಹರದೀವಿ, ಉತ್ತರ ಪ್ರದೇಶ ಯೋಗಿ ಆದಿತ್ಯನಾಥ್ ಅಂತ ಒಳ್ಳೆಯ ಸರ್ಕಾರ, ಭ್ರಷ್ಟಾಚಾರ ಮುಕ್ತ, ಅಲ್ಪಸಂಖ್ಯಾತರ ತುಷ್ಟೀಕರಣ ಬಂದ್ ಮಾಡೋದ್ರ ಮೂಲಕ ಗುಂಡಾ ರಾಜ್ಯವನ್ನು ಕಡಿದಾಕಿ ಒಳ್ಳೆಯ ಸರ್ಕಾರ ಯೋಗಿಯವರು ಹೆಂಗೆ ಕೊಡ್ಲಾಕತ್ತಾರೆ ಹಂಗೆ ಕನ್ನಡದಾಗ ಕೊಡೋ ಮೂಲಕ ಮುಂದಿನ ಚುನಾವಣೆಯಲ್ಲಿ ನನಗೇನಾದರೂ ನಮ್ಮ ಪಕ್ಷದ ಹೈಕಮಾಂಡ್ ಅವಕಾಶ ಕೊಟ್ಟರೆ 150 ಸೀಟ್ ತರೋ ಮೂಲಕ ನಮ್ಮ ನರೇಂದ್ರ ಮೋದಿಯವರಿಗೆ ಗೌರವತರ ಕೆಲಸ ನಾನು ಮಾಡ್ತೇನೆ, ಅದಕ್ಕೆ ಬಿಜಾಪುರ ಜಿಲ್ಲೆಯವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋ ಭಾಳ ಸಮರ್ಥರದೀವಿ, ನಮ್ಮ ಯಾಗೋ ಭ್ರಷ್ಟಾಚಾರ ಆರೋಪಿಲ್ಲ, ನಮ್ಮ ಯಾಗ ಯಾವುದೇ ರೀತಿಯ ಭೂ ಹಗರಣ ಇಲ್ಲ, ಯಾವುದನ್ನು ಲೂಟಿ ಮಾಡಿಲ್ಲ, 30 ವರ್ಷದ ಇತಿಹಾಸದಲ್ಲಿ ಯಾರೂ ಭ್ರಷ್ಟ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ನನಗಿಲ್ಲ, ಅದಕ್ಕೆ ನಾನು ಒಬ್ಬ ಆಕಾಂಕ್ಷಿ ಯಾಕಾಗಬಾರ್ದು, ಅದಕ್ಕೆ ನಮ್ಮ ಬಿಜಾಪುರ ಮಾಧ್ಯಮದವರು ಸಹಿತ ನೀವು ಸ್ವಲ್ಪ ನೇರ ದಿಟ್ಟ ನಿರಂತರ ಬಿಡಿ ನಿಮ್ಗೆ ಹೇಳ್ತೀನಿ, 17ರೊಳಗೆ ಬೇಡ, ಯಾಕಂದ್ರೆ ಉಪಚುನಾವಣೆ ಇರೋದ್ರಿಂದ ಏನೋ ಒಂದು ನನ್ನಿಂದ ದುಷ್ಪರಿಣಾಮವಾಗಿ ಹಿಂಗಾಯ್ತು ಅಂತೇಳಿ ಅವರಿಗೆ ನೆಪ ಮಾಡಲಿಕ್ಕೆ ನಾನು ಅವಕಾಶ ಕೊಡೋದಿಲ್ಲ, ಅದಕ್ಕೆಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕಬೇಕು ಅಂತ ಕೇಳ್ಕೊತೀನಿ, ನಾವು ಹೋಗಿದ್ದು ನಮ್ಮ ಕರೆದಿದ್ದಿಲ್ಲ, ಬೆಳಗಾವಿ ಜಿಲ್ಲೆಗೆ ನಾವು ಹೋಗಿದ್ದೆ, ಹೋಗಿ ಅಲ್ಲಿ ಏನೇನು ಒಬ್ಬ ಕಾರ್ಯಕರ್ತಾಗಿ ಕೆಲಸ ಮಾಡಬೇಕು ಮಾಡಿ ಬಂದಿದ್ದೆ, ಅದಾದಮೇಲೆ ಬೆಳಗಾವಿ ಜಿಲ್ಲೆ ಲೋಕಸಭೆಯಲ್ಲಿ ಭಾಳ ಪರಿವರ್ತನೆ ಆಗಿತ್ತು ಅಂತೇಳಿ ನಿನ್ನೆ ಒಂದು 2 ಎಮ್ ಎಲ್ಎಗಳು ಫೋನ್ ಮಾಡಿದ್ರು, ಒಬ್ಬರು ಎಮ್ ಪಿ ಫೋನ್ ಮಾಡಿದ್ರು, ಇಲ್ಲ ನೀವು ಬಂದು ಎಲ್ಲೆಲ್ಲಿ ಏನು ಸೂಚನೆ ಕೊಟ್ಟ ಮೇಲೆ ಜನರಲ್ಲಿರುವಂಥ ಗೊಂದಲ ಕಡಿಮೆ ಆಗಿದೆ, ಭಾಳ ಒಳ್ಳೆಯ ವಾತಾವರಣ ಇದೆ, ಕನಿಷ್ಠ 2 ಲಕ್ಷ ಅಂತರದಿಂದ ಬೆಳಗಾವಿ ಲೋಕಸಭೆಯಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸ ಬಂದಿದೆ. ನೋಡ್ರಿ 18 ಬ್ಲಾಸ್ಟ್ ಆಗತ್ತೆ ರೀ, ಹಾಂ ಏನೋ ಬ್ಲಾಸ್ಟ್ ಕಾಯ್ದು ನೋಡ್ರಿ 18ರಿಂದ ಚಾಲು ಆಗ್ತದೆ. ಅವ್ರ ಖಬರೋಕೆ ಲೀ ದೇಖ್ತೇ ರೀ ಬಿ ನ್ಯೂಸ್ ನೇಷನ್.
बागमारे हॉस्पिटल में औरतों से जुड़ी हर बीमारी के इलाज के साथ अब शुरू हो चुका है डिलीवरी, चाहे नॉर्मल हो या सिजरीन, कम दामों में किया जाएगा। 24 घंटे माहिर डॉक्टरों की निगरानी में अस्पताल का पता सखाफ रोजा 4 नंबर स्कूल के करीब बीजापुर एंड मार्बल्स अतनी रोड पुष्कर नगर SYN 75 बीजापुर। मोबाइल संख्या 8073639921 7411654304।